संगोळी रायना सौहार्द सहकारी सोसायटी भीमांबिका अर्बन गजरा सोसायटीचे चेअरमन आनंद अप्पू गोळ गेल्या 11 महिन्यापासून फरार असून त्यांच्यावर न्यायालयाने वॉरंट जारी केले असून सुद्धा पोलीस त्यांना का पकडत नाही असा प्रश्न ठेवीदारांनी केला आहे. आनंद अप्पू गोळांना लवकरात लवकर पकडून न्यायालयात हजर करून ठेवीदारांना न्याय मिळवून द्यावा असा आग्रह करत पोलीस आयुक्त के त्यागराजन यांना ठेवीदारांनी निवेदन सादर केले आहे. यावेळी ॲडव्होकेट एन आर लातूर म्हणाले की ग्राहक न्यायालयामध्ये 800 प्रकरण दाखल झाले आहेत पण अजूनपर्यंत त्यांना न्याय मिळाला नाही. त्यासाठी पोलीस आयुक्तांनी याकडे लक्ष देऊन आनंद अप्पू गोळ यांना पकडण्याची मागणी केली आहे. ಸೌಹಾರ್ದ ಸಹಕಾರಿ ನಿಯಮಿತ ಮತ್ತು ಅರ್ಬನ್ ಕೋಆಪರೇಟಿವ್ ಸೊಸೈಟಿ, ಭೀಮಾಂಬಿಕಾ ಕೋಆಪರೇಟಿವ್ ಸೊಸೈಟಿ, ಗಜರಾಜ್ ಕೋಆಪರೇಟಿವ್ ಸೊಸೈಟಿಯ ಚೇರ್ಮನ್ರಾದಂಥ ಆನಂದ್ ಅಪ್ಪುಗಳು ಕಳೆದ 11 ತಿಂಗಳಿನಿಂದ ಪರಾರಿಯಾಗಿದ್ದಾರೆ. ಅವರ ವಿರುದ್ಧ ಗ್ರಾಹಕರ ನ್ಯಾಯಾಲಯ ಸುಮಾರು 800 ಪ್ರಕರಣಗಳಲ್ಲಿ ಬಂಧನದ ವಾರಂಟನ್ನು ಜಾರಿಗೊಳಿಸಿದೆ. ಇದಾದ ಮೇಲೆ ವಾರಂಟನ್ನು ಯಾಕೆ ಜಾರಿಗೊಳಿಸಿಲ್ಲ ಅಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಎಸ್ ಪಿ ಸಾಹೇಬರಿಗೆ ಈಗಾಗಲೇ ಶೋಕಾಸ್ ನೋಟಿಸ್, ಕಾರಣ ಕೇಳಿ ನೋಟಿಸನ್ನು ಕೂಡ ಈ ಗ್ರಾಹಕರ ನ್ಯಾಯಾಲಯ ಕಳುಹಿಸಿಕೊಡಲಾಗಿದೆ. ಆದರೂ ಕೂಡ ಪೊಲೀಸ್ ಇಲಾಖೆಯವರು ಆನಂದ್ ಅಪ್ಪುಗಳನ್ನು ಅರೆಸ್ಟ್ ಮಾಡಲಿಕ್ಕೆ ತಯಾರಿಲ್ಲ. ಈ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಸುಮಾರು 100 ಹಿರಿಯ ನಾಗರಿಕರು, ಮಹಿಳೆಯರು ಇವತ್ತು ಬೆಳಗಾವಿಯ ಪೊಲೀಸ್ ಆಯುಕ್ತರನ್ನು ಭೇಟಿಯಾಗಿ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಆದರೂ ಸಹ ಸಾಹೇಬರಿಗೆ ನಾವು ಮನವಿ ಕೊಟ್ಟಿವಿ, ಅವರು ಸಮಸ್ಯೆಗಳನ್ನು ಆಲಿಸ್ರಿ ಅಂತ ಹೇಳಿದರೂ ಕೂಡ ಅವರು ನಮಗೆ ಯಾವುದೇ ಒಂದು ಮನ್ನಣೆ ಕೊಡದೆ ಅವರು ಗಡಿಬಿಡಿಯಲ್ಲಿ ಹೊರಗೆ ಹೋಗಿರುವುದನ್ನು ನಮ್ಮ ಮನಸ್ಸಿಗೂ ಬಹಳ ಬೇಜಾರಾಗಿದೆ. ಯಾಕಂದರೆ ಹಿರಿಯ ನಾಗರಿಕರು ಬೇರೆ ಬೇರೆ ಗ್ರಾಮಗಳಿಂದ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ 2 ನಿಮಿಷ ಕೂಡ ಅವರು ಅವಕಾಶ ಕೊಡಲಿಲ್ಲ. ಅದಕ್ಕಾಗಿ ಮಾನ್ಯ ಆಯುಕ್ತರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ತಕ್ಷಣವೇ ಆ ಒಂದು ಆನಂದ್ ಅಪ್ಪುಗಳವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಮತ್ತು ಅದಕ್ಕೆ ಸರಿಯಾದ ವಿವರಣೆಯನ್ನು ಕೂಡ ಈಗಾಗಲೇ ನ್ಯಾಯಾಲಯ ಏನು ಕಾರಣ ಕೇಳಿದೆ ಅದಕ್ಕೆ ಸರಿಯಾದ ವಿವರಣೆಯನ್ನು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಿ ಅವರು ಕೊಡಬೇಕು ಅಂತ ಹೇಳಿ ಎಲ್ಲ ಠೇವಣಿದಾರರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾನು ಎನ್ ಆರ್ ಲಾತೂರ್ ಅಂತ ನ್ಯಾಯವಾದಿ, ಕಳೆದ 30 ವರ್ಷಗಳಿಂದ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ. ಯಾವೇ ಠೇವಿದಾರನೇ ಆಪಲ ಸಂತಾಪ ವ್ಯಕ್ತ ಕೇಳಾ ಆಹೆ. ಇಲ್ಲಿ ಆನಂದಪ್ಪಗಳ ವಿರುದ್ಧವಾಗಿ ವಿರುದ್ಧ ಅಂತ ಅಂದರೆ ನಮ್ಮ ಠೇವಣಿಗೋಸ್ಕರ ನಾವು ಹಗಲು ರಾತ್ರಿ ಶ್ರಮಪಟ್ಟು ದುಡ್ದಿರ್ತಕ್ಕಂಥ ಹಣನ ಇಲ್ಲಿ ಡಿಪಾಸಿಟ್ ಇಟ್ಟಿದ್ದೀವಿ. ದಯಮಾಡಿ ಆ ಹಣನ ಅವನು ಕೊಡಲಿ ಅಂತಂದು ಈಗ 6 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವನು ಸುಮ್ಮನೆ ಕಾಲ ದುಡ್ತಾ ಇದ್ದಾನೆ. ಅವನ್ನ ಅರೆಸ್ಟ್ ಮಾಡಿದ್ರು ನಮ್ಮ ಸಾಹೇಬರು, ವಕೀಲ್ ಸಾಹೇಬ್ರು ಹೇಳ್ದಂಗೆ ಅವನ್ನ ಅರೆಸ್ಟ್ ಮಾಡಿ ಈಗ 8 ತಿಂಗಳಿಂದ ಬಿಡುಗಡೆ ಆಗಿ ಹೊರಗಡೆ ಇದ್ದಾನೆ. ಹೊರಗಡೆ ಇದ್ದಾನೆ ಅಂತ ಅಂದರೆ ಅವನು ಇಲ್ಲೇ ಇದ್ದಾನೆ. ಆದರೆ ಅದನ್ನು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಕ್ಕಂಥ ಕೆಲಸ ಮಾನ್ಯ ಪೊಲೀಸ್ ಕಮಿಷನರ್ ಮಾಡಬೇಕು ಅಂತ ನಾವು ನಮ್ಮ ವಕೀಲರ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಅವರಿಗೆ ಏನು ಹೇಳಿದ್ರು ಅವರು ಒಂದು ಅವಕಾಶ ಏನೋ ಅರ್ಜೆಂಟ್ ಕೆಲಸ ಅಂತ ಅಂದು ಅವರು ಕೂಡಲೇ ಹೋದರು. ನಮ್ಮನ್ನು ನೋಡಿದರು, ಇಷ್ಟು ಜನನೂ ನೋಡಿದ್ದಾರೆ. ಅವ್ರ ಮನಸ್ಸಿಗೆ ತಾಕಿದೆ, ಖಂಡಿತ ತಾಕಿದೆ, ಮಾಡ್ತಾರೆ ಅನ್ನೋ ಭರವಸೆನೂ ಇದೆ. ಆದ್ರೂ ಅವರು ಇದ್ರ ಮೇಲೆ ಇನ್ನು ಕೋರ್ಟ್ ಇದೆ, ಎಲ್ಲ ಇದೆ. ಕೋರ್ಟ್ನಲ್ಲಿ ಅಂದರೆ ದಿನ ದೂಡು ಹೋಗ್ತೈತಿ. ತುಂಬ ಜನ ಮದುವೆ ಆಗ್ತಕ್ಕಂಥ ಮಕ್ಕಳಿಗಿನ್ನ ಇಟ್ಕೊಂಡಿದ್ದಾರೆ, ಕಾಯಿಲೆ ಬಿದ್ದವರಿದ್ದಾರೆ, ಶಾಲೆಗೆ ಸೇರಿಸ್ತಕ್ಕಂಥವರಿದ್ದಾರೆ. ಇವರೆಲ್ಲರೂ ಹಿಂಸೆ, ಎಲ್ಲರಿಗೂ ವಯಸ್ಸಾಗಿದೆ. ಇಲ್ಲಿ ಬಂದವರೆಲ್ಲ ವಯಸ್ಸಿನರೇ, ಚಿಕ್ಕೋಡಿಂದ ಬಂದಿದ್ದಾರೆ, ಬೈಲೊಂಗ್ಲದಿಂದ ಬಂದಿದ್ದಾರೆ, ಖಾನಾಪುರದಿಂದ ಬಂದಿದ್ದಾರೆ, ಕಿತ್ತೂರಿನಿಂದ ಬಂದಿದ್ದೀನಿ ನಾನು. ನನಗೀಗ 80 ವರ್ಷ ಸ್ವಾಮಿ, ನಾನು ಏನೇ ಆದ್ರೂ ಇಲ್ಲಿ ಬಂದುಬಿಡ್ತೀನಿ. ಬಂದು ಏನೋ ಮನೆಯಲ್ಲಿ ಓದ್ತಾನೆ ಅಸಹ್ಯವಾಗಿ ಮಾತಾಡ್ತಾರೆ ಮಕ್ಕಳು. ಇವರು ನಿಮ್ಮ ದುಡ್ಡು ಬಂತ, ಹೋಗಿದ್ರಲ್ಲ ತೊಗೊಂಬಂದ್ರ ಅಂತ ಅಂದು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕಮಿಷನರಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ. ದಯಮಾಡಿ ಅವ್ರು ಮನಸ್ಸು ಮಾಡಿದರೆ ದೊಡ್ಡದಲ್ಲ, ಅವನು ಹಿಡಿತಕ್ಕಂಥ ಅವಕಾಶ ಖಂಡಿತ ಅವ್ರಿಗೆ ಇದೆ, ಅವ್ರಿಗೆ ಅಷ್ಟು ಅಧಿಕಾರ ಇದೆ, ಅವ್ರು ಖಂಡಿತ ಹಿಡಿತಾರೆ. ಅವ್ರನ್ನ ಹಿಡಿದು ಬಂಧಿಸಿ ನಮ್ಮ ಹಣನ ವಸೂಲಿ ಮಾಡಲಿಕ್ಕೆ ಏನು ಬೇಕೋ ದಾರಿನ ಅದು ಮಾಡಿ ಕೊಡಬೇಕು ಅಂತ ಅವರಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ಇದರಲ್ಲಿ ಏನೂ ಇದು ಇಲ್ಲ. ಅರೆಸ್ಟ್ ವಾರಂಟ್ ಜಾರಿ ಕರೆಯಲಾಗಿದೆ ಅಸೂ ಸುದ್ದಾ ಪೊಲೀಸಾಂಕಡೂನ್ ಆನಂದ್ ಅಪ್ಪುಗಳು ಯಾನ್ನ ಕಾ ಪಕಡಲೆ ಜಾತ್ ನಾಹಿ, ಯಾಕಡೆ ನಕ್ಕೀಚ್ ಕೊಂತೆ ತರಿ ಷಡ್ಯಂತ್ರ ಆಹೆ ಅಸಿ ಚರ್ಚಾ ಐಕೂ ಯೇತ್ ಆಹೆ. ಮಹಾದೇವ್ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.